एव्रीवन नानु निम्म दीपिका वेलकम टू दीप्स सिंपल टिप्स चैनल इवत्तु ओंदु ओळ्ळे रेसिपी ना तोरिसबेकु अंदुकोंडिनि अदु बंदु चिल्ली चिकन ड्रई अंत हेळि इदु कंप्लीट ड्रई सांबार अथवा गोज आ तरदल्ल इदु कंप्लीट ड्रई लाइक स्टार्टर तर हेळबहुदु ಸೊ ಇದು ಎಷ್ಟು ಯಮ್ಮಿ ಆಗಿರುತ್ತೆ ಅಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಚಿಕನ್ ರೆಸಿಪಿ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ. ಚಿಲ್ಲಿ ಚಿಕನ್ ಡ್ರೈಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಟರ್ಮರಿಕ್, ಸೋಯಾ ಸಾಸ್, ಪೆಪ್ಪರ್ ಪೌಡರ್, ಕೊರಿಯಾಂಡರ್ ಪೌಡರ್ ಅಥವಾ ಧನಿಯಾ ಪೌಡರ್, ಗ್ರೀನ್ ಚಿಲ್ಲಿ ಹಾಗೂ ತೊಳೆದಿಟ್ಕೊಂಡಿರುವಂತಹ ಕೊರಿಯಾಂಡರ್ ಲೀವ್ ಆರ್ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕೆ ಜಿ ಚಿಕನ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಡಿಲೀಷಿಯಸ್ ಚಿಕನ್ ರೆಸಿಪಿನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇದಕ್ಕೆ ಒಂದು ಕಡಾಯಿ ತೊಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು 5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಯಾಕೆಂದರೆ ನಾವು ಇದಕ್ಕೆ ಜಾಸ್ತಿ ಮಸಾಲೆ ಹಾಕ್ದಲೇ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಯಿಲ್ ತೊಗೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಹಾಗೆ ಹೀಗೆ ಇದನ್ನು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಗ್ರೀನ್ ಚಿಲ್ಲಿನ ಹಾಕ್ತಾ ಇದ್ದೀನಿ. ಚಾಪ್ ಮಾಡಿಟ್ಕೊಂಡಿರೋಂತಹ ಗ್ರೀನ್ ಚಿಲ್ಲಿ, ಅದು ಸ್ವಲ್ಪ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 1 ಮಿನಿಟ್ ಈ ಥರ ಫ್ರೈ ಮಾಡಿದ್ಮೇಲೆ, ಸೊ ಈ ಥರ ಫ್ರೈ ಮಾಡಿದ್ಮೇಲೆ ನಾನು ಅರ್ಧ ಕೆ ಜಿ ಚಿಕನ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೇ ನಾನು ಕೊರಿಯಾಂಡರ್ ಲೀಫ್ನ ಹಾಕೋತಾ ಇದ್ದೀನಿ. ಹಾಗೆ ಟರ್ಮರಿಕ್ ಹಾಗೂ ಧನಿಯಾ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದನ್ನು ಎಲ್ಲದನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಚಿಕನ್ನ ಬೇಯಿಸಿ ಇದಿಷ್ಟನ್ನು ಮಿಕ್ಸ್ ಮಾಡಿ ನಾನು ಲಿಡ್ನ ಕವರ್ ಮಾಡ್ತೀನಿ. ನಾನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ ನೀವು ಹೈ ಫ್ಲೇಮ್ ಮಾಡಿದ್ರೆ ಚಿಕನ್ ತುಂಬ ಹಾರ್ಡ್ ಆಗುತ್ತೆ, ಅಷ್ಟು ಜ್ಯೂಸಿಯಾಗಿರೋದಿಲ್ಲ, ತುಂಬ ಚೂಯಿಂಗಮ್ ಥರ ಫೀಲ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ ಎಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಲಿಡ್ನ ಕವರ್ ಮಾಡಬೇಕು. ಆಗ ಅದರಲ್ಲಿರೋವಂತಹ ನೀರು, ಚಿಕನಲ್ಲಿರೋವಂತಹ ನೀರು ಬಿಟ್ಕೊಂಡು ಅದರಲ್ಲೇ ಚೆನ್ನಾಗಿ ಬೇಯುತ್ತೆ. ನಾನು ಇದಕ್ಕೆ ಯಾವುದೇ ಥರದ ನೀರು ಆ್ಯಡ್ ಮಾಡಿಲ್ಲ. ಹಾಗೆ ಪೆಪ್ಪರ್ ಪೌಡರ್ ಮತ್ತು ಸೋಯಾ ಸಾಸ್ನ ಆ್ಯಡ್ ಮಾಡಿಲ್ಲ, ಅದು ಲಾಸ್ಟ್ಗೆ ಆ್ಯಡ್ ಮಾಡುವಂತಹದ್ದು. ಸೊ ಇದನ್ನು ನಾವು 20 to 25 minutes ಲೋ ಫ್ಲೇಮಲ್ಲಿ ಬೇಯಿಸಬೇಕು ಈ ಥರ ಲಿಡ್ ಕವರ್ ಮಾಡಿ. ನಾನು ಇದಕ್ಕೆ ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ, ಬಟ್ ಆದರೆ ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡಿರೋದ್ರಿಂದ ಹೇಗೆ ನೀರು ಬಿಟ್ಕೊಂಡಿದೆ ನೋಡಿ ಚಿಕನ್ನು. ಸೊ ಇದರಲ್ಲೇ ಬೇಯ್ಕೊಳ್ಳೋದನ್ನು ನಾವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಬಂದು ನಾನು ಇದಕ್ಕೆ ಯಾವುದೇ ಥರದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಬೇರೆ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಇಲ್ಲ. ಯೂಶಲಿ ಚಿಕನ್ ಮಟನ್ ರೆಸಿಪಿ ಆದಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಯೂಶಲಾಗಿ ಯೂಸ್ ಮಾಡ್ತೀವಿ, ಬಟ್ ಆದರೆ ಈ ರೆಸಿಪಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇಲ್ಲ. ಅದಿಲ್ದಲೇ ಬರೀ ಚಿಲ್ಲಿಯಲ್ಲಿ ಮಾಡುವಂತಹ ಟೇಸ್ಟು ಅಥವಾ ಫ್ಲೇವರ್ ಬೇರೆ ಥರ ಇರುತ್ತೆ, ಟ್ರೈ ಮಾಡಿ ನೋಡಿ. ಇವಾಗ 25 minutes ಆದಮೇಲೆ ಕಂಪ್ಲೀಟಾಗಿ ನೀರು ಡ್ರೈ ಆಗಿದೆ. ಹಾಗೆ ಇಲ್ಲಿ ನೋಡಿ ಸೈಡ್ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ನೀವು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗ್ತಾ ಇದೆ ನೋಡಿ. ಸೊ ಇದು ತೋರಿಸುತ್ತೆ ಕಂಪ್ಲೀಟಾಗಿ ಚಿಕನ್ ಬೆಂದಿದೆ ಅಂತ ಹೇಳಿ. ಸೊ ಇದಕ್ಕೆ ನಾನು ಲಾಸ್ಟಿಗೆ ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸೋಯಾ ಸಾಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ 1-3 minutes ಫ್ರೈ ಮಾಡಿ ಆಫ್ ಮಾಡಿ ಲಿಡ್ನ ಕವರ್ ಮಾಡಿ. ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಈ ಥರ ಕಲರ್ ಕಾಣಿಸುತ್ತೆ. ಸೊ 1-2 minutes ಮಿಕ್ಸ್ ಮಾಡಿದ್ಮೇಲೆ ಫ್ಲೇಮ್ನ ಆಫ್ ಮಾಡಿ, ಸೊ ಲಿಡ್ನ ಕವರ್ ಮಾಡಿ 5 minutes ಬಿಡಿ. ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಮಸಾಲೆಗಳೆಲ್ಲ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಆಫ್ಟರ್ ದಟ್ ಯು ಕ್ಯಾನ್ ಸರ್ವ್ ಟು ಸರ್ವಿಂಗ್ ಪ್ಲೇಟ್. ನೋಡಿದ್ರಲ್ಲ ಎಷ್ಟು ಡಿಲೀಷಿಯಸ್ ಆಗಿ ಯಮ್ಮಿಯಾಗಿ ಕಾಣ್ತಿದೆ ಈ ಚಿಲ್ಲಿ ಚಿಕನ್ ಡ್ರೈ ರೆಸಿಪಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ. ಇದ್ರ ರುಚಿ ಹೇಗಿರುತ್ತೆ ಅಂತಂದರೆ ಸಂಡೇ ಟೈಮು ವಿತ್ ಫ್ಯಾಮಿಲಿ ಜೊತೆ ಈ ಥರ ಸರ್ವ್ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು 1-4 ಪೀಸ್ ಜಾಸ್ತಿನೇ ತಿಂತಾರೆ. ಹಾಗೆ ಇನ್ನೊಂದು ಅನ್ನ ಮತ್ತು ರಸಂ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಕೂಡ. ಟ್ರೈ ಮಾಡಿ, ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.